ಈ ದಿನ ನಮ್ಮ ಭಾರತಾದ್ಯಂತ ಶ್ರೀರಾಮಚಂದ್ರನ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಇಡೀ ಭಾರತ ದೇಶದಲ್ಲೇ ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕೆ ಬೈಪಲ್ಲಿ ರಸ್ತೆ, ಮುಳುಬಾಗಲಿದ್ದ ಕೆ ಬೈಪಲ್ಲಿ ರಸ್ತೆ, ಆಂಧ್ರದವರೆಗೂ ಯಾವುದೇ ಪೆಟ್ರೋಲ್ ಬಂಕ್ ಇಲ್ಲಿ ಇರೋದಿಲ್ಲ. ಈ ರಸ್ತೆಯಲ್ಲಿ ಸರಿಸುಮಾರು 60-65 ಹಳ್ಳಿಗಳಿಗೆ ಪೆಟ್ರೋಲ್ ಬಂಕು ಇದುವರೆಗೆ ಇಲ್ಲ ಇಲ್ಲಿ. ಈ ರಸ್ತೆ ಬೇರೆ, ಇವಾಗ ಸ್ಟೇಟ್ ಹೈವೇ ಆಗಿದೆ. ಪ್ರತಿ ಗ್ರಾಮಗಳಲ್ಲೂ ಹಲವಾರು ವೆಹಿಕಲ್ಸ್ ಇದೆ, ಟ್ರ್ಯಾಕ್ಟರ್ಗಳಿದೆ, ಜೆ ಸಿ ಬಿಗಳಿದೆ. ಇಂಥದ್ದಕ್ಕೆಲ್ಲ ಈ ಒಂದು ಕಲಬೆರಕೆ ಡೀಸೆಲ್ಲು ಮತ್ತು ಪೆಟ್ರೋಲನ್ನು ಪೂರೈಸ್ತಾ ಇಂಜಿನ್ಗಳು ಹಾಳಾಗ್ತಾ ಇದೆ ಅನ್ನೋ ಒಂದು ಮಾಹಿತಿಯೂ ಇತ್ತು. ಇದಕ್ಕೆ ಅನುಗುಣವಾಗಿ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರಿಂದ ನಾವು ಎನ್ ಒ ಸಿ ಪಡೆದು, ಅವರಿಂದ ಅನುಮತಿಯನ್ನು ಪಡೆದು, ಒಂದೇ ಒಳ್ಳೆ ಸುಸಜ್ಜಿತವಾದಂಥ ಕ್ವಾಲಿಟಿ ಬರುವಂತಹ ಒಂದು ಡೀಸೆಲ್ ಮತ್ತು ಪೆಟ್ರೋಲನ್ನು ಇಲ್ಲಿ ಸಾರ್ವಜನಿಕರಿಗೆ ವಿತರಣೆ ಮಾಡಬೇಕು ಅಂಥೇಳಿ ಅಂದುಕೊಂಡು ಪರ್ಮಿಷನ್ ತಗೊಂಡು ಇವಾಗ 3 ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿ ಈ ದಿನ ಸಾರ್ವಜನಿಕರಿಗೆ ಡೀಸೆಲ್ಲು ಮತ್ತು ಪೆಟ್ರೋಲನ್ನು ಪೂರೈಕೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಜನರು ಸಹ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಒಳ್ಳೆ ಕ್ವಾಲಿಟಿ ಇರುತ್ತೆ, ನಿಗದಿತ ಬೆಲೆ ಇರುತ್ತೆ. ಸರ್ಕಾರ ಏನು ನಿಗದಿ ಮಾಡಿದೆ ಬೆಲೆ, ಅದೇ ಬೆಲೆ ಇರುತ್ತೆ. ಬೆಂಗಳೂರಲ್ಲಿ ಏನು ಬೆಲೆ ಇದೆಯೋ ಇಲ್ಲಿ ಅದೇ ಬೆಲೆ ಇರುತ್ತೆ. ಕ್ವಾಲಿಟಿನಲ್ಲಿ ಎರಡನೇ ಮಾತೇ ಇಲ್ಲ. ಆ ಥರ ಏನಾದರೂ ಯಾರಾದರೂ ಈ ಥರ ನಮಗೆ ಕ್ವಾಲಿಟಿ ಇಲ್ಲ ಅನ್ನೋರು ಯಾರಾದರೂ ಇದ್ದರೆ ನನ್ನ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿ ನನ್ನನ್ನು ಪ್ರಸ್ತಾಪ ಮಾಡಿದ್ರೆ ಅದನ್ನು ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದೇನಾದರೂ ಅಂಥದ್ದು ಆಗೋದಿಲ್ಲ ಅಂಥೇಳಿ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಈ ಒಂದು ಸದಾವಕಾಶವನ್ನು ನೀವು ಸದುಪಯೋಗ ಮಾಡಿಕೊಳ್ಬೇಕು ಅಂಥೇಳಿ ಈ ಒಂದು ಶ್ರೀರಾಮನ ಪ್ರತಿಷ್ಠಾಪನಾ ದಿನದಂದು ಈ ಒಂದು ಇನಾಗ್ರೇಷನ್ ಇಟ್ಕೊಂಡು ನಮ್ಮ ಹಿತೈಷಿಗಳು, ನಮ್ಮ ಆಜುಬಾಜು ಎಲ್ಲ ಗ್ರಾಮಸ್ಥರು ಸಹ ಸರಿಸುಮಾರು 2,000 ಜನ ಇವತ್ತು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಪೂರೈಸಿದ್ದೀವಿ. ಇವತ್ತಿಂದ ಪೆಟ್ರೋಲು ಡೀಸೆಲ್ಲು ಸಾರ್ವಜನಿಕ ವಿತರಣೆ ಮಾಡ್ತಾ ಇದ್ದೀವಿ. ಇದನ್ನು ದಯವಿಟ್ಟು ಎಲ್ಲರೂ ಸಾರ್ವಜನಿಕರು ಸದುಪಯೋಗ ಮಾಡಿಕೊಳ್ಬೇಕು ಅಂಥೇಳಿ ನನ್ನ ಒಂದು ಅನಿಸಿಕೆ. ಸರ್, ನೀವು ಒಬ್ಬ ಪ್ರೋಗ್ರೆಸಿವ್ ಫಾರ್ಮರ್ ಆಗಿ ಗುರುತಿಸಿಕೊಂಡಿದ್ದೀರಾ? ಹೌದು ಹೌದು. ಯಾಕಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಮಾಡಿರೋ ಕೃಷಿಯನ್ನು ಹೌದು ನೋಡಿ ಮೆಚ್ಕೊಂಡಿದ್ದಾರೆ ಜನ. ಹೌದು ಹೌದು. ಅದನ್ನು ಅದಕ್ಕೂ ಇದಕ್ಕೂ ಮ್ಯಾಚಿಂಗ್ ಏನಂದರೆ ಇದು ಮತ್ತೆ ಪೆಟ್ರೋಲ್ ಇಂಡಸ್ಟ್ರಿ ಈ ಇದರಲ್ಲಿ ಬಂದಿದ್ದೀರಾ? ಹೌದು ಹೌದು. ಏನು ಅನಿಸ್ತಾ ಇದೆ ಸರ್, ಈಗ ಯಾವ ರೀತಿ ಸಾರ್ವಜನಿಕರ ಜೀವನದಲ್ಲಿ ರೈತರಿಗೆ ಬೆಳೆಗಳಲ್ಲಿ ಯಾವ ಒಂದು ಮಾರ್ಪಾಡನ್ನು ಮಾಡಬೇಕು ಅನ್ನೋದರಲ್ಲಿ ನಾನು ಮಾವಿನ ಸಸಿಗಳು ಮತ್ತು ಡ್ರ್ಯಾಗನ್ ಫ್ರೂಟನ್ನು ನಾಟಿ ಮಾಡಿ ನಾನು ಬೆಳೆದು ಪ್ರಾಕ್ಟಿಕಲ್ಲಾಗಿ ರೈತರಿಗೆ ಆ ಬಿತ್ತನೆಯನ್ನು ಕೊಟ್ಟು ಬೆಳೆಯೋದಕ್ಕೆ ಬೆಳೆಸ್ಕೊಂಡು ಒಳ್ಳೆಯ ಲಾಭ ಗಳಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡೋದರಲ್ಲಿ ಒಳ್ಳೆ ಫಸಲನ್ನು ಬರ್ತಾ ಇದೆ, ಜನರು ತೃಪ್ತಿ ಇದ್ದಾರೆ. ಅದೇ ರೀತಿ ಈ ಒಂದು ಡೀಸೆಲ್ಲು ಪೆಟ್ರೋಲು ವಿಷಯದಲ್ಲೂ ಸಹ ಯಾವುದೇ ರಿಮಾರ್ಕ್ ಇಲ್ದಿರ, ಯಾವುದೇ ಕಂಪ್ಲೇಂಟ್ ಇಲ್ದಿರ, ಒಳ್ಳೆ ಸುಸಜ್ಜಿತವಾದಂಥ ಕ್ವಾಲಿಟಿಯನ್ನು ಕೊಡಬೇಕು ಅನ್ನೋದೇ ನಮ್ಮ ಮುಖ್ಯವಾದ ಉದ್ದೇಶ ಆಗಿದೆ. ಪರಿಪೂರ್ಣವಾಗಿ ಇದನ್ನು ಪೂರೈಸಿಕೊಡ್ತೀನಿ ಒಂದು ಹಾಮಿ ಸಹ ನಾನು ಕೊಡ್ತಾ ಇದ್ದೀನಿ. ಒಳ್ಳೇದಾಗಲಿ ಸರ್. ಆಸ್ ಎ ಫಾರ್ಮರ್ ಆ್ಯಂಡ್ ಪೊಲಿಟಿಷಿಯನ್ ಮತ್ತು ಒಂದು ಶಾಲೆಯನ್ನು ನಡೆಸ್ತಾ ಇದ್ದೀರಾ? ಹೌದು ಹೌದು. ಇವತ್ತು ಒಂದು ಹೊಸದಾಗಿ ಹೌದು, ಇವಾಗ 88 ಶಾಲೆ ಪ್ರಾರಂಭ ಮಾಡಿದ್ವಿ. ಈಗ ಲಾಸ್ಟ್ ಇಯರು 42 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು ಎಸ್ ಎಲ್ ಸಿನಲ್ಲಿ. 42 ಜನನೂ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಸರ್ಕಾರದ ವತಿಯಿಂದ ನಮಗೆ 25,000 ರೂಪಾಯಿ ನಗದು ಬಹುಮಾನ ಮತ್ತು ಒಂದು ಶೀಲ್ಡನ್ನು ಸಹ ನಮ್ಮ ಕರ್ನಾಟಕ ಸರ್ಕಾರ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗ್ತೀವಿ. ಮುಂದಿನ ಈ ಸಲನೂ ಸಹ SSLC ನಲ್ಲಿ 70% ರಿಸಲ್ಟ್ ಬರುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ.